ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ, ಇವತ್ತು ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕಿ ಕುರ್ಮಾ ಮಾಡಿದ್ದೀನಿ. ನೆನ್ನೆ ವ್ಲಾಗಲ್ಲಿ ಗೀ ರೈಸ್ ನೋಡ್ಕೊಬಂದ್ರಲ್ವಾ, ಬರೀ ಗೀ ರೈಸ್ ತಿಂದರೆ ಚೆನ್ನಾಗಿರುತ್ತಾ, ಅದ್ರ ಜೊತೆಗೆ ಒಂದು ಒಳ್ಳೆ ಕುರ್ಮಾ ಬೇಕಲ್ವಾ. ರುಚಿ ರುಚಿಯಾದ ಕುರ್ಮಾ ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ಸಲ ತಿಂದೋರು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿ ಬಂದಿತ್ತು. ನಿಜ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿಲ್ಲ ಅಂದರೆ ಬೇಕಾದರೆ ಕೇಳಿ, ಅಷ್ಟು ರುಚಿಯಾಗಿ ಬಂದಿತ್ತು ನೋಡಿ. ಚಪಾತಿ ಹಾಕ್ಕೊಂಡು ಕುರ್ಮಾ ಹಾಕೋತಾ ಇದ್ದೀನಿ. ಚಪಾತಿಗೆ, ಗೀ ರೈಸ್ಗೆ, ಮಾಮೂಲಿ ವೈಟ್ ರೈಸ್ಗೆ, ಎಲ್ಲದಕ್ಕೂ ಸೂಪರಾಗಿರುತ್ತೆ. ಯಾರಾದರೂ ಗೆಸ್ಟ್ ಅಂತೂ ಬಂದಾಗಂತೂ ಈ ಥರ ಮಾಡಿದರೆ ಅಷ್ಟು ಇಷ್ಟಪಟ್ಟು ನಿಮ್ಮ ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ, ಆ ಥರ ಇರುತ್ತೆ. ಸೊ ಅದಕ್ಕೇನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಪೂನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಎರಡು ಟೊಮೊಟೊ, ಈರುಳ್ಳಿ. ಇವಾಗ ರುಬ್ಬಕ್ಕೆ ಕೊತ್ತಂಬರಿ ಹಾಕೋತಾ ಇದ್ದೀನಿ ಫಸ್ಟು. ಸೊ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ವಾ, ಅದಪ್ಪ ತಪ್ಪಗೆ ಅದನ್ನ ಹಾಕೊತಾ ಇದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕ್ಬೇಕಲ್ವಾ, ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್. ಈಗ ಈರುಳ್ಳಿ ರುಬ್ಕೊತಾ ಇದ್ದೀವಲ್ಲ ಅದ್ರ ಜೊತೆಗೆ ಇವಾಗ. ಆಮೇಲೆ ಇದು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿ ಕೂಡ ನೆನೆಸಿ ಇಟ್ಕೊಂಡು, ಓವರ್ ನೈಟ್ ನೆನೆಸಿ ಇಟ್ಕೊಂಡು ಹಾಕೋಬೋದು. ಎರಡು ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ನೀರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆ ಇಟ್ಕೊತಾ ಇದ್ದೀನಿ. ಸೊ ಇದು ನೆನ್ನೆ ಬಜ್ಜಿ ಮಾಡಿದ್ದೆ ಅಲ್ವಾ, ಅದೇ ಬಾಣಲಿ ಎಣ್ಣೆ ಇದ್ದಿದ್ದೆಲ್ಲ ಲೋಟಕ್ಕೆ ಹಾಕಿದೆ. ಸೊ ಲೋಟಕ್ಕೆ ಹಾಕ್ಬಿಟ್ಟು ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ ನೋಡಿ. ಆ ಬಜ್ಜಿ ಅವಾಂತರ, ಬಜ್ಜಿ ಮಾಡೋಕ್ಕೋಗಿ ಏನು ಅವಾಂತರ ಆಯಿತು ಅಂತ ಮೊನ್ನೆ ವ್ಲಾಗಲ್ಲಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇವತ್ತು ಸ್ವಲ್ಪ ಪರವಾಗಿಲ್ಲ ಕೈ. ಸೊ ಇವಾಗ ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೆ ಅಲ್ವಾ, ಅದೇ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕೊತಾ ಇದ್ದೀನಿ. ಸೊ ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ. ರುಬ್ಬಕ್ಕೆ ಬೇರೆ ಈರುಳ್ಳಿ, ಇದು ಒಗ್ಗರಣೆಗೆ ಹಾಕೊತಾ ಇರೋದು. ಇವಾಗ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಬೇಕು ನೋಡಿ. ಇವಾಗ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ, ಬ್ರೌನ್ ಕಲರ್ ಬಂದಿದೆ. ಸೊ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ ನೀವೇನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಈ ರುಬ್ಬಕ್ಕೆ ಹಾಕ್ಕೊಂಡಿದ್ವಲ್ವಾ, ಅದ್ರ ಜೊತೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಳ್ಳಿ ಇದ್ದಿದ್ನಲ್ಲ, ಹಾಕೋ ಅವಶ್ಯಕತೆ ಇಲ್ಲ, ಆಮೇಲೆ ಹಾಕೋಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿನ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ, ಹಸಿ ಬಟಾಣಿ. ಸೊ ಬಟಾಣಿ 1/2 ಕೆಜಿ ಅಷ್ಟು ತಂದಿದ್ದೆ ನಾನು. ಸೊ ಗೀ ರೈಸ್ ಮಾಡಿದ್ದೆ ಮತ್ತು ಕುರ್ಮಾ ಮಾಡ್ತಾ ಇದ್ದೀನಲ್ವಾ, ಸಾಕಾಗೋಯಿತು. ಸೊ ನೋಡಿ, ಇದು 4-5 ಜನಕ್ಕೆ ಆಗುತ್ತೆ ರೆಸಿಪಿ, ಅಷ್ಟು ತೋರಿಸ್ತಾ ಇದ್ದೀನಿ ನಾನು. ಎರಡು ಟೈಮ್ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಇಷ್ಟು ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಆಲೂಗೆಡ್ಡೆನೂ ಈ ಟೈಮಲ್ಲೇ ಹಾಕೊತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಈ ಟೈಮಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲಾಂದರೆ ಇನ್ನೂ ಒಂದು ಮೆಥಡ್ ಫಾಲೋ ಮಾಡ್ಬೋದು ಬೇಕಾದರೆ. ಸೊ ಅದೇನಂದರೆ, ಎಕ್ಸ್ಟ್ರಾ ಆಲೂಗೆಡ್ಡೆನ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಒಂದು ತಪ್ಪಲೇಲಿ ಹಾಕ್ಕೊಂಡು ಬೇಯಿಸ್ಕೊಂಡು ಲಾಸ್ಟಿಗೆ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಆಲೂಗೆಡ್ಡೆ ಕಲಸೋಗುತ್ತೆ ಅಂತ ಭಯ ಇರುತ್ತಲ್ವಾ, ಸೊ ಕಲಸೋದ್ರೆ ಚೆನ್ನಾಗಿರಲ್ಲ ಅಂತ, ಅವರು ಆ ಥರ ಮಾಡ್ಬೋದು. ನಾನು ಕಲಸೋಗಲ್ಲ, ನೀಟಾಗಿ ಪರ್ಫೆಕ್ಟ್ ಅದದಲ್ಲಿ ಬೇಯೋ ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ಯಾವುದೇ ರೀತಿ ಕುರ್ಮಾ ಯಾವುದೇ ರೀತಿ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಹಾಗೆಯೇ ಪ್ಲೇಟ್ ಮುಚ್ಚಿಬಿಟ್ಟು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಈ ಟೈಮಲ್ಲಿ 1/2 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಕಾಳು ಮತ್ತು ಆಲೂಗೆಡ್ಡೆಗೆ ಇಷ್ಟು ಉಪ್ಪು ತೊಗೊಳುತ್ತೆ ಅಂತ. ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ, ಅಂದರೆ ಒಂದು ಚಿಟಿಕೆ ಮುಂದೆನೆ ಹಾಕ್ಕೊಂಡ್ರೆ ಏನಾಗಲ್ಲ, ಮಸಾಲೆ ಕೂಡ ಹಾಕ್ಬೇಕಲ್ವಾ. ಹಂಗಾಗಿ ಇದು ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ನೋಡಿ. ಒಂದೇ ಅದದಲ್ಲಿ ಚೆನ್ನಾಗಿ ಬೇಯುತ್ತೆ. ಸೊ ಹಸಿ ಬಟಾಣಿ ಆದರೆ ಏನು ಕಲಸು ಹೋಗಲ್ಲ, ಕೆಲವರು ಹಸಿ ಬಟಾಣಿ ಆಲೂಗೆಡ್ಡೆ ಬೇಗ ಬೇಯಲ್ಲ ಅಂತಾರೆ. ಸೊ ನೋಡಿ ಬೇಕಾದರೆ ಕೊನೆವರೆಗೂ ವೀಡಿಯೋನ, ಯಾವುದೇ ರೀತಿ ಕುರ್ಮಾ ಕೆಟ್ಟು ಹೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಕುದಿಯೋಕೆ ಬಿಡ್ತೀನಿ. ಇದು ನೋಡಿ, ಈ ಜಾರಲ್ಲಿರೋದೇನು ಅಂದರೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ,
ರುಬ್ಕೊಂಡಿದ್ವಲ್ವ ಈರುಳ್ಳಿ ಅದು, ಅದ್ರ ಜೊತೆಗೆ ಜೀರಿಗೆ ಹಾಕ್ಕೊಬೇಕಿತ್ತು ಸ್ವಲ್ಪನ. ನಾನು ಹತ್ರ ಜೀರಿಗೆ ಪುಡಿನೇ ಹಾಕ್ತಾ ಇದ್ದೀನಿ, ಹಂಗಾಗಿ ಲಾಸ್ಟಲ್ಲಿ ಹಾಕಿದ್ದು. ನೀವು ಜೀರಿಗೆ ಹಾಕ್ಕೊಳ್ಳಿದ್ರೆ ರುಬ್ಬಬೇಕಾದ್ರೆ ಹಾಕ್ಕೊಳ್ಳಿ. ಇವಾಗ ಒಂದು 2-3 ನಿಮಿಷ ಚೆನ್ನಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀವಿ. ಸೊ ಅದನ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ. ಈ ಟೈಮಲ್ಲಿ ರುಬ್ಕೊಂಡಿರೋಂಥ ಮಸಾಲನ ಇದಕ್ಕೆ ಹಾಕಬೇಕು. ಯಾವುದೇ ರೀತಿ ಎಕ್ಸ್ಟ್ರಾ ಏನು ಮಸಾಲ ಹಾಕ್ತಾ ಇಲ್ಲ ನೋಡಿ. ನಾನು ಹಾಕೋ ರೀತಿ ಮೆಥೆಡ್ ಫಾಲೋ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀವೇ ನಿಮ್ಮ ಮನೇಲಿ ಕೇಳಿ ಕೇಳಿ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ಯಾರಾದರೂ ಗೆಸ್ಟ್ ಬಂದಾಗಂತೂ ಮಾಡಿದರೆ ಅಷ್ಟು ರುಚಿಯಾಗಿ ಬಂದಿರುತ್ತೆ. ಇವಾಗ ಅದೇ ಜಾರ್ಗೆ ಟೊಮೊಟೊ ತೊಗೊಂಡಿದ್ದೆ ಅಲ್ವಾ 2, ಅದನ್ನ ಹಾಕ್ಕೊಂಡು ರುಬ್ಕೊತೀನಿ. ಅಷ್ಟರೊಳಗೆ ಇದು ಮಸಾಲೆ ಎಲ್ಲ ಬೆಂದು ಸ್ವಲ್ಪ ಎಣ್ಣೆ ಬಿಡ್ಕೊತಾ ಇದೆ ನೋಡಿ. ಇಲ್ಲಿವರೆಗೂ ಬೇಯ್ಕೊಬೇಕು ನೋಡಿ. ಅದು ರುಬ್ಬಿರೋ ಐಟಮ್ ಹಾಕಿದ್ವಲ್ಲ ಈರುಳ್ಳಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಅಷ್ಟೇ, ಅದು ಎಣ್ಣೆ ಬಿಡ್ಕೊಬೇಕು ಅಲ್ಲಿವರೆಗೂ. ಇನ್ನು 1 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ. ಸೊ ನೋಡಿ ಇವಾಗ ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ. ಇವಾಗ ಕಾಲು ಭಾಗದಷ್ಟು ಬೆಂದಿರುತ್ತೆ ಆಲೂಗೆಡ್ಡೆ ಬಟಾಣಿ ಎಲ್ಲ. ಈ ಟೈಮಲ್ಲಿ ನೋಡಿ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಸೊ ಬೇಗನೆ ಬೇಯುತ್ತೆ ಆಲೂಗೆಡ್ಡೆನೂ, ಬೇಗ ಸಿಪ್ಪೆ ತೆಗೆದಿರೋದ್ರಿಂದ ಬೇಗ ಬೇಯುತ್ತೆ. ಈ ಟೈಮಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಏಕೆಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರ್ತೀವಿ. ನೋಡಿ ಹಾಕ್ಕೊಳ್ಳಿ, ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಅಂದರೆ ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ. ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಸ್ವಲ್ಪನೇ ಖಾರದ ಪುಡಿ ಹಾಕ್ತೆ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಯಾವುದಾದ್ರೂ ಓಕೆ, ನಿಮ್ಮ ಮನೇಲಿ ಯೂಸ್ ಮಾಡ್ತಿರಲ್ವ ಅದೇ ಧನಿಯಾ ಪುಡಿ. ಸೊ ಅದನ್ನು ಹಾಕ್ಬಿಟ್ಟು ಹಂಗೆನೇ ಡ್ರೈ ರೋಸ್ಟ್ ಮಾಡ್ಕೊಬೇಕಿದೆ. ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ವ ಮಸಾಲೆದು, ಧನಿಯಾ ಪುಡಿದು ಸ್ವಲ್ಪ ಖಾರದ ಪುಡಿದೆಲ್ಲ. ಹಂಗಾಗಿ ಹಂಗೆನೇ ಸಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಹಂಗೆನೇ 1 ನಿಮಿಷ ಊರ್ಕೊತಾ ಇದ್ದೀನಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಈ ಥರ ಸ್ಟೆಪ್ ಫಾಲೋ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ನೋಡಿ ಈ ಥರ. ಆಮೇಲೆ ಕೆಲವರು ಎಲ್ಲ ಲಾಸ್ಟಿಗೆ ಹಾಕೋದು ಅದು ಮಸಾಲೆ ಸ್ಮೆಲ್ ಬರ್ತಾ ಇರುತ್ತೆ, ಆ ಥರ ಯಾವುದೇ ರೀತಿ ಬರಲ್ಲ ಇದು. ಅಷ್ಟು ಟೇಸ್ಟ್ ಗಮ್ ಅಂತ ಪರಿಮಳ ಬರ್ತಾ ಇದೆ, ತಿಂದೋಗೆ ಗೊತ್ತು ಇದು ರುಚಿ ಅಷ್ಟು ಚೆನ್ನಾಗಿತ್ತು. ನಾನಂತೂ ಇಷ್ಟಪಟ್ಟು ದರ್ಶನ ಅಷ್ಟು ಚೆನ್ನಾಗೈತೆ ಅಂತ ಹೇಳ್ತಾ ಇದ್ರು. ಸೊ ಸೂಪರಾಗಿ ಬಂದಿತ್ತು ಮಾತ್ರ ನೋಡಿ. ಇವಾಗ 1-2 ನಿಮಿಷ ಹಾಗೇ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವಾ ಗ್ಯಾಸು, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಇವಾಗ ಅದು ಡ್ರೈ ರೋಸ್ಟ್ ಆಗಿದೆ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ಟೊಮೊಟೊ ಪೇಸ್ಟು, ಟೊಮೊಟೊ ರುಬ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದಕ್ಕೊಂದು ಒಂದೋ ರೀತಿ. ಸೊ ನೋಡಿ ಇಷ್ಟೆಲ್ಲ ಮಾಡೋವತ್ತಿಗೆ ಅರ್ಧ ಭಾಗದಷ್ಟು ಬೆಂದೋಗಿರುತ್ತೆ ಬಟಾಣಿ ಮತ್ತು ಆಲೂಗೆಡ್ಡೆ. ಸೊ ಆದರೂ ನೋಡಿ ಆಲೂಗೆಡ್ಡೆ ಕಲಸಿಲ್ಲ, ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಹೀಗೇ 1 ನಿಮಿಷ ಪ್ಲೇಟ್ ಮುಚ್ಚಿದೆ. ಅಷ್ಟರೊಳಗೆ ಇದು ಜಾರೆಲ್ಲ ಇದು ಮಾಡಿದ್ದಲ್ವ, ಜಾರೆಲ್ಲ ರುಬ್ಕೊಂಡಿದ್ದಲ್ವ, ಅದಕ್ಕೇ ನೀರು ಹಾಕ್ಕೊಂಡು ಹಾಕ್ಕೊಬೇಕು ನೋಡಿ. ಈ ಸ್ವಲ್ಪ ಟೊಮೊಟೊನೂ ಹಾಕಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಾಗೇ ಬೇಯಿಸ್ಕೊಬೇಕು, ನೀರು ಯಾವುದೂ ಹಾಕಿಲ್ಲ. ಇವಾಗ ನೋಡಿ ನಿಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡ್ಕೊಬೋದು. ಸೊ ಗೊತ್ತಿರುತ್ತಲ್ವ ಇದು ತೀರ ತೆಳು ಇದ್ದರೆ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಅದದಲ್ಲಿರಬೇಕು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅದು ತೀರ ಗಟ್ಟಿ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಇನ್ನು 1-2-3 ಕುದಿ ಚೆನ್ನಾಗಿ ಕುದಿಸ್ಬೇಕು, ಕುದ್ದ ಕೂಡ ಗಟ್ಟಿಯಾಗುತ್ತಲ್ವಾ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ. ನಿಮಗೆ ಅದ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಗೊತ್ತಾಗುತ್ತೆ. ಸೊ ಆ ಅಳತೆ ಮೇಲೆ ನೀರು ಹಾಕ್ಕೊಬೇಕು. ಸೊ ಈಗ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲು ಫಸ್ಟ್ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಿ. ಸೊ ಇವಾಗ ಸ್ವಲ್ಪ ತಗೊಳ್ಳುತ್ತೆ. ಸೊ ನೀರೆಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಲ್ವ, ಎಷ್ಟು ಉಪ್ಪು ಹಾಕಬೇಕು ಅಂತ ಗೊತ್ತಾಗುತ್ತಲ್ವಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತು 2 ನಿಮಿಷದ ನಂತರ ಪ್ಲೇಟ್ ತೆಗೆದುಬಿಟ್ಟು ಚೆನ್ನಾಗಿ ಕುದೀತಾ ಇದೆ, ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ಥರ 1-2 ನಿಮಿಷಕ್ಕೊಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಆಲೂಗೆಡ್ಡೆ ಬಟಾಣಿ ಎಲ್ಲ ಯಾವ ಥರ ಇದೆ ಅಂತ.
ಸೊ ಒಂದು 80% ಅಷ್ಟು ಬೆಂದಿದೆ. ಫುಲ್ 100% ಬೇಯಿಸಿದರೆ ಇದು ಕುರ್ಮ ಚೆನ್ನಾಗಿ ಬರೋಲ್ಲ, 90% ಬೆಂದರೆ ಸಾಕು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ತಾ ಇದ್ದೀನಿ ನಾನು. ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ಹಾಕಬೇಕು, ಅದೇ ಲಾಸ್ಟ್ ಟಿಪ್ಸು. ಸೊ ಅದೊಂದು ಆ್ಯಡ್ ಮಾಡಿದರೆ ಗೀ ರೈಸ್ ಸಾರಿ ಕುರ್ಮ ಬೇರೆ ಲೆವೆಲ್ಗೆ ಹೋಗುತ್ತೆ, ಟೇಸ್ಟು ಆ ರೀತಿ ಇರುತ್ತೆ. ನೋಡಿ ಅಲೆ ಗಟ್ಟಿ ಆಗ್ತಾ ಬಂತು ನೋಡಿ, ಚೆನ್ನಾಗಿ ಬೆಂದಿದೆ, ಗಮ್ ಅಂತ ಪರಿಮಳ ಬರ್ತಾ ಇದೆ. ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆಯೇ ಒಂದು ಎರಡು ಸಲ ತೆಗೆದು ತೆಗೆದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡೆ, ಚೆನ್ನಾಗಿ ಕುದಿತಾ ಇದೆ ನೋಡಿ. ಈ ಟೈಮಲ್ಲಿ ಇದು ನೋಟ್ ಮಾಡ್ಕೊಳ್ಳಿ, ಸೊ ಈ ಟೈಮಲ್ಲಿ ಕಸೂರಿ ಮೇಥಿ ತೊಗೊತಾ ಇದ್ದೀನಿ. ಕಸೂರಿ ಮೇಥಿನ ಈ ಥರ ತೊಗೊಂಡು ಒಂದೆರಡು ಸ್ಪೂನಷ್ಟಿದೆ ಚಿಕ್ಕ ಸ್ಪೂನಲ್ಲಿ ಮ್ಯಾಶ್ ಮಾಡ್ಕೊಬೇಕು. ಕೈಯಲ್ಲೇ ಮ್ಯಾಶ್ ಮಾಡಿಕೊಂಡೆ ನೋಡಿ ಈ ಥರ, ಏಕೆಂದರೆ ಒಂದು ಕಡೆ ಫೋನ್ ಇಟ್ಕೊಂಡಿದ್ದೆ ಅಲ್ವಾ, ಹಂಗಾಗಿ ಫೋನ್ ಆಫ್ ಮಾಡಿನೆ. ಈ ಥರ ಕ್ರಶ್ ಮಾಡಿಕೊಂಡು ಮೇಲ್ಗಡೆ ಈ ಥರ ಉದುರಿಸ್ತಾ ಇದ್ದೀನಿ. ಸೊ ಹಿಂಗೆ ಉದುರಿಸ್ಬಿಟ್ಟು ಹಾಗೆಯೇ ಸ್ವಲ್ಪ ಕುದಿಯಕ್ಕೆ ಬಿಡಿ, ಉದುರಿಸ್ದಕ್ಕೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹಿಂಗೆ ಸ್ವಲ್ಪ ಕುದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಹಾಕೋದ್ರಿಂದ ಈ ಕುರ್ಮ ಸೂಪರ್ ಟೇಸ್ಟ್ ಬರುತ್ತೆ, ಇದು ಯಾರೂ ಹೇಳಿರಲ್ಲ ಅನಿಸುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಯಾವ ಹೋಟೆಲ್ಗಿಂತ ಏನು ಕಮ್ಮಿ ಇಲ್ಲ, ಅಷ್ಟು ರುಚಿಯಾಗಿ. ಹೋಟೆಲವ್ರ ಕುರ್ಮನೂ ಡಮ್ಮಿ ಈ ಕುರ್ಮ ಮುಂದೆ, ಅಷ್ಟು ರುಚಿಯಾಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಅದ ಬಂದಿದೆ ನೋಡಿ, ಗಟ್ಟಿಯಾಗಿದೆ. ಸೊ ಚಪಾತಿಗೆ, ದೋಸೆಗೆ, ಗೀ ರೈಸ್ಗೆ ಅಂತೂ ಹೇಳಿ ಮಾಡಿಸಿದ ಕುರ್ಮ. ಸೊ ಏನಾದರೂ ಫಂಕ್ಷನ್ನು ಅಥವಾ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಮನೆಗೆ, ಈ ಟೈಮಲ್ಲಿ ಮಾಡಿರಿ, ಏನು ಸಖತ್ತಾಗಿರುತ್ತೆ ನೋಡಿ. ಒಂದ್ಸಲ ಅವರು ಯಾ ರೆಸಿಪಿ ಕೇಳಿಲ್ಲ ಅಂದರೆ ಕೇಳಿ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದಿತಾ ಇದೆ, ಇವಾಗ ತಾನೇ ಕಸೂರಿ ಮೇಥಿ ಹಾಕಿದ್ದೀವಲ್ವಾ, ಅದರಿಂದ ಒಂದೆರಡು ನಿಮಿಷ ಕುದಿಸ್ಕೊಂಡೆ. ಇವಾಗ ಕುದಿಸ್ಕೊಂಡು ಪ್ಲೇಟ್ ಮುಚ್ಚಿದೆ ನೋಡಿ, ಕಾಣಿಸ್ತಾ ಇದೆಯಾ, ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿದ್ದೆ. ಇವಾಗ ಗೀ ರೈಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ, ಎಷ್ಟು ಗಟ್ಟಿ ಇದೆ ಅಂತ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬಂದಿದೆ ನೋಡಿ. ಗೀ ರೈಸ್ ಕೂಡ ಮಾಡಿದ್ದೆ ಅಲ್ವಾ, ಸೊ ಅದ್ರ ಜೊತೆಯೇ ಕುರ್ಮ ಹಾಕ್ಕೊತಾ ಇದ್ದೀನಿ. ಅಷ್ಟು ರುಚಿಯಾಗಿ ಬಂದಿತ್ತು ನೋಡೋಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತಿನ್ನಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲ್ವಾ ಫ್ರೆಂಡ್ಸ್. ಗೀ ರೈಸ್ ತಿಂದು ಖಾಲಿ ಮಾಡಿ ಆಯಿತು. ಇದು ಬೆಳಗ್ಗೆ ತೋರಿಸ್ತಾ ಇದ್ದೀನಿ, ಇಷ್ಟೇ ಕಲರಾಗಿ ಬಂದಿತ್ತು. ರಾತ್ರಿ ಅಂದರೆ ರಾತ್ರಿ ಲೈಟಲ್ಲಲ್ವಾ ವೀಡಿಯೋ ಮಾಡಿದ್ದು, ಇದು ಬೆಳಕಲ್ಲಿ ಮಾಡ್ತಾ ಇದ್ದೀನಲ್ವಾ. ಸೊ ಬೆಳಗ್ಗೆ ಅದೇ ಕುರ್ಮ ಇತ್ತು, ಅದಕ್ಕೋಸ್ಕರನೇ ಚಪಾತಿ ಮಾಡಿಕೊಂಡೆ ನಾನು, ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಚಪಾತಿಗೆ ಗೀ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ. ಕಲರ್ ಕಾಣಿಸ್ತಾ ಇದ್ದೀರ, ಇದೇ ರೀತಿ ಬಂದಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.